नमस्कार वीक्षकरे, वेलकम टू नमस्ते इंडिया कुकिंग चैनल। इवत नम चैनल कैरमल खीर अथवा कैरमल पायस हेगे नोड़ो। इदक्के बेकागिरुव सामग्रिगळु शाव्गे 150 ग्राम, हालु मुक्काल लीटर, एरड कप सक्करे कैरमल माड्कोळ्ळक्के, आरु एलक्के अर्ध कप तुप्प, ಸಣ್ಣದಾಗಿ ಕಟ್ ಮಾಡಿರುವ ಬಾದಾಮಿ, ಗೋಡಂಬಿ ಮತ್ತು ಒಣದ್ರಾಕ್ಷಿ, 1 ಕಪ್ ಸಕ್ಕರೆ ಎಕ್ಸ್ಟ್ರಾ ಸಿಹಿಗೋಸ್ಕರ। ಈಗ ಒಂದು ಬಾಣಲಿಯಲ್ಲಿ ಸ್ವಲ್ಪ ತುಪ್ಪ ಹಾಕೊಳ್ಳೋಣ। ತುಪ್ಪ ಕರಗಿದ ಮೇಲೆ ಗೋಡಂಬಿ ಹಾಕೊಳ್ಳೋಣ। ಗೋಡಂಬಿ ಸ್ವಲ್ಪ ರೋಸ್ಟ್ ಆದ ಮೇಲೆ ಒಣದ್ರಾಕ್ಷಿ ಹಾಕೋಬೇಕು। गोडंबी चेन्नागी गोल्डन ब्राउन आदमेले शावगे हाकोळ्ळोण। शावगेन चेन्नागी गोल्डन ब्राउन आगि हुर्कोबेकु। नोडि चेन्नागी गोल्डन ब्राउन आगि हुर्कोंडागिदे। इवाग शावगेन ओंदु सेपरेट प्लेट अल्लि तेगेदिट्बिडोण। इवाग इदे बांडलियल्लि 1 कप सक्करेन हाक्ता इदीनि। ಸಕ್ಕರೆನ ನೀರು ಏನು ಸೇರಿಸದೆ ಹಾಗೆ ಕರಗಕ ಬಿಡಬೇಕು। ಸಕ್ಕರೆ ಸ್ವಲ್ಪ ಚೆನ್ನಾಗಿ ಕರಗಿದ ಮೇಲೆ ಇದರಲ್ಲೇ ಇನ್ನೊಂದು ಕಪ್ ಸಕ್ಕರೆನ ಹಾಕೊಳ್ಳೋಣ। ನಾವು ಸಕ್ಕರೆನ ಕ್ಯಾರಮಲ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ತುಂಬಾ ಕಲರ್ ಆಗಕ ಬಿಡಬಾರದು। ಸಕ್ಕರೆ ಸೀದೋಗ್ ಬಿಟ್ರೆ ಪೂರ್ತಿ ಪಾಯಸನು ಕಹಿ ಆಗಿಬಿಡುತ್ತೆ। ಈಗ ಇನ್ನೊಂದು ಕಪ್ ಸಕ್ಕರೆನನ್ನು ಸೇರಿಸ್ತಾ ಇದೀನಿ। ಇವಾಗಾಗಿದೆ ಸಕ್ಕರೆ ಈ ಕಲರ್ ಬಂದ ತಕ್ಷಣ ನಾವು ಇದರಲ್ಲಿ ನೀರನ್ನು ಸೇರಿಸಿಬಿಡಬೇಕು। ಇಲ್ಲಂದ್ರೆ ಆ ಬಿಸಿಗೆನೆ ಸಕ್ಕರೆ ಇನ್ನು ಸೀದೋಗುತ್ತೆ। ಅದರಿಂದ ನಾವು ನೀರನ್ನು ಹಾಕಿದ್ವಿ। ಇವಾಗ ನೋಡಿ ಈ ಕಲರ್ ಬಂದಿದೆ। ಇವಾಗ ಇನ್ನೊಂದು ಪಾತ್ರೆಯಲ್ಲಿ 1/4 ಲೀಟರ್ ಹಾಲನ್ನು ಹಾಕಿ ಬಿಸಿ ಮಾಡ್ಕೊಳ್ಳೋಣ। ಇವಾಗ ಹಾಲು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ। ನಾವು ಪುಡಿ ಮಾಡಿರುವ 6 ಏಲಕ್ಕಿಯನ್ನು ಈಗ ಹಾಲಲ್ಲಿ ಸೇರಿಸ್ಕೊಬೇಕು। ಈಗ ಸಕ್ಕರೆನ ಕ್ಯಾರಮಲ್ ಮಾಡಿರುವ ನೀರು ಅದನ್ನು ಹಾಲಲ್ಲಿ ಸೇರಿಸ್ಕೊಬೇಕು। ಈಗ ಹಾಲು ಕ್ಯಾರಮಲ್ ಸೇರಿ ಚೆನ್ನಾಗಿ ಕುದಿತಾ ಇದೆ। ಈಗ ಇನ್ನೊಂದು ಕಪ್ ಸಕ್ಕರೆನನ್ನು ಹಾಕೊಬೇಕು। ಇದರಲ್ಲಿ ಈಗ ನಾವು ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವ ಶಾವಿಗೆಯನ್ನು ಸೇರಿಸ್ಕೊಬೇಕು। ಶಾವಿಗೆ ಹಾಕಿದ ತಕ್ಷಣ 1 ನಿಮಿಷ ಕುದಿಯಕ್ಕೆ ಬಿಟ್ರೆ ಸಾಕು। ತಕ್ಷಣ ನಾವು ಮುಚ್ಚುಳನ ಮುಚ್ಚಿಟ್ಬಿಡಬೇಕು। ಆ ಬಿಸಿನಲ್ಲೇ ಶಾವಿಗೆ ಬೆಂದ್ಬಿಡುತ್ತೆ। ನಾವೇನಾದರೂ ಮೊದಲಿಗೆನೆ ಶಾವಿಗೆ ಬೇಯಿಸ್ಬಿಟ್ರೆ ಆಮೇಲೆ ಪೂರ್ತಿ ಅದು ಬೇಗನೆ ಗಟ್ಟಿಯಾಗಿ ಗಮ್ ರೀತಿ ಆಗಿಬಿಡುತ್ತೆ। ಇವಾಗ ನೋಡಿ ಕುದಿಯಕ್ಕೆ ಸ್ಟಾರ್ಟ್ ಆಗ್ತಾ ಇದೆ। ನಾವು 1 ನಿಮಿಷ ಕುದಿಸಿಬಿಟ್ಟು ಲಿಡ್ ಅನ್ನು ಮುಚ್ಚಿಬಿಟ್ರೆ ಆ ಬಿಸಿನಲ್ಲೇ ಶಾವಿಗೆ ಬೆಂದ್ಬಿಡುತ್ತೆ। ಅಷ್ಟರಲ್ಲಿ ನಾವು ಒಂದು ಬಾಣಲಿಯಲ್ಲಿ ಇನ್ನು ಉಳಿದಿರುವ ತುಪ್ಪ ಮತ್ತು ಸಣ್ಣದಾಗಿ ಕಟ್ ಮಾಡಿರುವ ಬಾದಾಮಿ ಚೂರುಗಳನ್ನು ರೋಸ್ಟ್ ಮಾಡ್ಕೊಳ್ಳೋಣ। ರೋಸ್ಟ್ ಮಾಡಿರುವ ಬಾದಾಮಿಯನ್ನು ಈಗ ಪಾಯಸಕ್ಕೆ ಸೇರಿಸ್ಕೊಬೇಕು। ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳನ ಮುಚ್ಚಿಕ್ ಬಿಡೋಣ। ಬಿಸಿನಲ್ಲೇ ಶಾವಿಗೆ ಬೆಂದ್ಬಿಡುತ್ತೆ। ಇವಾಗ ತೆಗೆದು ನೋಡೋಣ। ನೋಡಿ ಶಾವಿಗೆ ಚೆನ್ನಾಗಿ ಆ ಬಿಸಿನಲ್ಲೇ ಬೆಂದ್ಬಿಟ್ಟಿದೆ। ಇವಾಗ ಕ್ಯಾರಮಲ್ ಕೀರ್ ಅಥವಾ ಕ್ಯಾರಮಲ್ ಪಾಯಸ ಸವಿಯಲು ಸಿದ್ಧವಾಗಿದೆ। ವೀಕ್ಷಕರೇ, ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ। ಧನ್ಯವಾದಗಳು।